Hi guys, welcome back to my channel. Hey gidrela ru chenagidira. Ivattu nanu vlog na sanje start martta idini. On chur male start agide nodabodu. And chenagirutte ee nadave antu Bengaluru alli malagalana cheligalana illa bisla yenu helakagala agide weather. And one sathi chenag anusutte. And ivaga manali haal kai kittidini. Sanje on chur bisi bisi haal kudiyana anta. And vlog hage continue madana start madana ee nadave antu madakke agala swalpa busy aagibirtini nodbod nan maga already hu antavane nan voice over kodta idre eno hi friends anta helu helu sunin nodbod avaru kelsa maartta idare amele papana nodkolakke swas irthane avan onchur help maartta irthane ಯಾರು ಒಬ್ರು ಇದ್ದೇ ಇರ್ತಾರೆ ಹೆಲ್ಪ್ಗೆ. ಸೊ ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ ಹೇಗೆ ಸ್ವತಿ ಮ್ಯಾನೇಜ್ ಮಾಡ್ತೀರಾ ಅಂತ. ನಾನು ಆಲ್ಮೋಸ್ಟ್ ಅವನೇನು ಅಷ್ಟೊಂದು ನನಗೆ ಅಳೋದು ಗಲಾಟೆ ಮಾಡೋದು ಅದೆಲ್ಲ ಏನು ಮಾಡ್ತಾಯಿಲ್ಲ. ಈಗ ಮುದ್ದು ಮರಿ ಸುಮ್ಮನೆ ಇರುತ್ತೆ. ಯಾರು ಒಬ್ಬರು ಇಟ್ಕೊಂಡು ಇದ್ರೆ ಎದ್ದಿರುವಾಗ ಸಾಕು ಅವನಿಗೆ. ಆರಾಮಾಗಿದೆ, ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ನಾನಿವತ್ತು ನಿಮಗೆ ಮಾಮಾರ್ಥದ್ದು ವಿಟಮಿನ್ ಸಿ ಡೈಲಿ ಗ್ಲೋ ಲೂಮಿ ಕ್ರೀಮ್ ತೋರಿಸ್ತಾ ಇದ್ದೀನಿ. ತುಂಬ ಜನ ನನ್ನ ಕೇಳ್ತಾ ಇರ್ತಾರೆ, ಸ್ವಾತಿ ವಿಡಿಯೋದಲ್ಲಿ ನಿಮಗೆ ಈ ನಡುವೆ ಪಿಂಪಲ್ಸ್ ಬಂದಿರ್ಬೋದು, ಬಟ್ ಆದರೂ ನಿಮ್ಮ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿದೆ ಹೇಗೆ ಅಂತ. ನಾನು ಈಗ ಪಾಪು ಇರೋದ್ರಿಂದ ಜಾಸ್ತಿ ಕೆಮಿಕಲ್ಸ್ ಬೇಡ, ತುಂಬ ಹಾರ್ಶ್ ಆಗಿರುತ್ತೆ, ಆಮೇಲೆ ಹೆವಿ ಪ್ರಾಡಕ್ಟ್ಸ್ ಎಲ್ಲ ಬೇಡ, ಜಾಸ್ತಿ ಹಾಕೊಳಕ್ಕೆ ನನಗೆ ನಿಜವಾಗ್ಲೂ ಟೈಮ್ ಕೂಡ ಇರೋದಿಲ್ಲ. ಬರೀ ಒಂದು ಪ್ರಾಡಕ್ಟ್ ಅದು ಗ್ಲೋಯಿಂಗ್ ಆಗಿ ಕಾಣಿಸ್ಬೇಕು, ಆ್ಯಂಡ್ ತುಂಬ ಫೇಸ್ಗೂ ಕೂಡ ಹೆಲ್ದಿಯಾಗಿ ಕಾಣಿಸ್ಬೇಕು ಆ ಥರದ್ದು ನೋಡ್ತಾ ಇದ್ದೆ. ಆವಾಗ ನನಗೆ ಸಿಕ್ಕಿದ್ದು ಇದು ಮಾಮಾರ್ಥದ್ದು, ಇದು ವಿಟಮಿನ್ ಸಿ ಇದೆ ಇದರಲ್ಲಿ, ಡೈಲಿ ಗ್ಲೋ ಲೂಮಿ ಕ್ರೀಮ್. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾನು ತುಂಬ ಇಷ್ಟ ಆಯಿತು ನನಗೆ. ಪರ್ಫೆಕ್ಟ್ ಮಾಯಿಶ್ಚರೈಸರ್ ಇದು, ಆ್ಯಂಡ್ ತುಂಬ ಹೈಲೈಟಾಗಿ ಕಾಣಿಸುತ್ತೆ, ಆ್ಯಂಡ್ ಡೈಲಿ ಗ್ಲೋ ಬೆಳಗ್ಗೆ ತಚ್ಕೊಂಡ್ರಂತೂ ಸಖತ್ತಾಗಿರುತ್ತೆ, ಆ್ಯಂಡ್ ಈವ್ನಿಂಗು ಅಷ್ಟೇ ಒಂಥರ ಗ್ಲ್ಯಾಮಾಗೆ ಗ್ಲ್ಯಾಮ್ ಲುಕ್ಕಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಲೈಟ್ ಶಿಮರ್ ಪಾರ್ಟಿಕಲ್ಸ್ ಇದೆ, ಅದರಿಂದ ಒಂಥರ ಪರ್ಲ್ಡ್ ಕಲರ್ ಕ್ರೀಮ್ ಇದು. ಇದು ತುಂಬ ಮಾಯಿಶ್ಚರೈಸಿಂಗ್ ಆಗಿರುತ್ತೆ, ಹೈಲೈಟ್ ಆಗಿರುತ್ತೆ, ಆ್ಯಂಡ್ ಇದರಲ್ಲಿ ವಿಟಮಿನ್ ಸಿ ಇದೆ. ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಬ್ರೈಟಾಗಿ ಕಾಣಿಸುತ್ತೆ, ಆಮೇಲೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಆ್ಯಂಡ್ ಟರ್ಮರಿಕ್ ಕೂಡ ಇದೆ. ಅದು ಅಷ್ಟೇ, ನಿಮಗೆ ಆ್ಯಂಟಿ ಇನ್ಫ್ಲಮೇಟ್ರಿ ಬೆನಿಫಿಟ್ಸ್ ಇರುತ್ತೆ, ಆಮೇಲೆ ನಿಮಗೆ ಸನ್ಬರ್ನ್ ಏನಾರು ಆಗಿದರೆ ಅದನ್ನ ಹೀಲ್ ಮಾಡುತ್ತೆ, ಆ್ಯಂಡ್ ಅಡಿಷ್ನಲ್ ಗ್ಲೋ ಕೂಡ ಸಿಗುತ್ತೆ. ಇಷ್ಟೆಲ್ಲ ಸಿಗುತ್ತೆ, ಆ್ಯಂಡ್ ಈ ಪ್ರಾಡಕ್ಟ್ ನಿಮಗೆ ಮೇಡ್ ಸೇಫ್ ಸರ್ಟಿಫೈಡ್ ಆಗಿರುತ್ತೆ, ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಯಾವಾಗಲೇ ಹೇಳ್ದಂಗೆ ಕೆಮಿಕಲ್ಸ್ ಇರಲ್ಲ, ಟಾಕ್ಸಿಕ್ ಇರಲ್ಲ, ಆ್ಯಂಡ್ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು, ಯಾಕಂದರೆ ಇನ್ಸ್ಟೆಂಟ್ ಹೈಲೈಟ್ ಎಫೆಕ್ಟ್ ಸಿಗುತ್ತೆ, ಮಾಯಿಶ್ಚರೈಸಿಂಗ್ ಆಗಿರುತ್ತೆ, ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಮತ್ತು ನಾನ್ ಸ್ಟಿಕ್ಕಿ ಫಾರ್ಮುಲಾ. ನೀವು ನೋಡ್ಬೋದು ಆ ಕಾಯಿ ನೋಡಿ ಎಷ್ಟು ಗ್ಲೋಯಿಂಗಾಗಿ ಕಾಣಿಸ್ತಾ ಇದೆ, ಈ ಕಾಯಿ ಒಂಥರ ಫುಲ್ಲು ಡಲ್ಲಾಗಿ ಕಾಣಿಸ್ತಾ ಇದೆ. ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೀವು ಆರಾಮ್ಸೆ ಇದನ್ನು ಬೈ ಮಾಡ್ಬೋದು. ಇದನ್ನು ಏನಾದ್ರು ಬೈ ಮಾಡ್ತೀನಿ ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಆರಾಮ್ಸೆ ತೊಗೊಂಡು ಹಚ್ಕೋಬೋದು. ಆ್ಯಂಡ್ ನನಗೆ ಮಾಮಾರ್ಥ್ ಬಗ್ಗೆ ಇನ್ನೊಂದು ತುಂಬ ಇಷ್ಟ ಆಗೋದು ಏನಪ್ಪ ಅಂತ ಅಂದರೆ ಅವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್. ನೀವು ಯಾವುದೇ ಪ್ರಾಡಕ್ಟ್ ಅವ್ರ ಹತ್ರ ಬೈ ಮಾಡಿದ್ರು ನಿಮ್ಮ ಆರ್ಡರ್ಗೆ ಒಂದು ಪ್ಲಾಂಟ್ನ ಲಿಂಕ್ ಮಾಡ್ತಾರೆ. ಇದೇ 2025 ಅಷ್ಟರಲ್ಲಿ 1 ಮಿಲಿಯನ್ ಟ್ರೀಸ್ ನೆಡಬೇಕು ಅಂತ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಆ್ಯಂಡ್ ಈ ಪ್ರಾಡಕ್ಟ್ ಎಲ್ಲ ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲಲ್ಲಿ ಸಿಗುತ್ತೆ. ಅದಲ್ಲದೆ ಈ ನಡುವೆ ನಿಮ್ಮ ಮನೆ ಹತ್ರ ಇರೋ ಅಂಗಡಿಗಳಲ್ಲೂ ಸಿಗುತ್ತೆ, ನಮ್ಮ ಮನೆ ಹತ್ರ ಸೂಪರ್ ಮಾರ್ಕೆಟಲ್ಲೂ ಸಿಕ್ಕಿತ್ತು. ಸೊ ನಿಮಗೂ ಏನಾದರೂ ಕಾಣಿಸ್ತಾ ಮಾಮಾರ್ಥ್ ಪ್ರಾಡಕ್ಟ್ಸ್ ನಿಮ್ಮ ಮನೆ ಹತ್ರ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ ಮಾಮಾರ್ಥ್ ವೆಬ್ಸೈಟ್ ಮತ್ತು ಮಾಮಾರ್ಥ್ ಅಫಿಷಿಯಲ್ ಆ್ಯಪಲ್ಲಿ. ಆ್ಯಂಡ್ ಇವರು ಪ್ಲಾಸ್ಟಿಕ್ ಪಾಸಿಟಿವ್ ಕೂಡ, ಇವರು ಎಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ಪ್ಲಾಸ್ಟಿಕ್ನ ರೀಸೈಕಲ್ ಮಾಡ್ತಾರೆ, ಅಂದರೆ 240 MT ಅಷ್ಟು ಪ್ಲಾಸ್ಟಿಕ್ನ ಎವ್ರಿ ಮಂತ್ ಅವರು ರೀಸೈಕಲ್ ಮಾಡ್ತಾರೆ. ನೋಡ್ತಾ ಇರ್ಬೋದು ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಡೇ ಟೈಮಲ್ಲಿ ತುಂಬ ಗ್ಲೋಯಿಂಗ್ ಆಗಿ, ನ್ಯಾಚುರಲ್ ಆಗಿ, ನಿಮ್ಮ ಸ್ಕಿನ್ ಹೆಲ್ದಿಯಾಗಿ, ಮಾಯಿಶ್ಚರ್ಡ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಇದ್ರ ಮೇಲೆ ನೀವು ಮೇಕಪ್ ಮಾಡಿದ್ರು ಕೂಡ ಒಂಚೂರು ಪ್ಯಾಚಿ ಪ್ಯಾಚಿ ಅನಿಸೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಹೊತ್ತು ಅಷ್ಟೇ ನಿಮ್ಮ ಫೇಸ್ ತುಂಬ ಹೈಲೈಟಾಗಿ ಕಾಣಿಸುತ್ತೆ, ಎಲ್ಲರೂ ಆಚೆ ಗೀಚೆ ಹೋದಾಗ ನಿಮ್ಮ ಚೀಕ್ ಬೋನ್ಸ್ ಆಗಿರ್ಬೋದು ಎಲ್ಲನೂ. ಸೊ ಖಂಡಿತ ಬೈ ಮಾಡಿ, ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡಬೇಡಿ ತೊಗೊಳೋದನ್ನ. ಆ್ಯಂಡ್ ನಿನ್ನೆ ನಾವು ಹೊಸ ಸ್ಟೌವಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಅಂದಾಗ ಸ್ವಾತಿ ಸ್ಟೌದು ಡೀಟೇಲ್ಸ್ ಕೊಡಿ, ಎಲ್ಲಿ ತೊಗೊಂಡ್ರಿ, ಯಾವುದು ಅಂತ ಎಲ್ಲ ತುಂಬ ಜನ ಕೇಳ್ತಾ ಇದ್ರಿ. ನಮ್ಮದು ಹಳೆದು ಪಿಜನ್ದಿತ್ತು, ನಿಜವಾಗ್ಲೂ ಉರಿತಾನೇ ಇರಲಿಲ್ಲ. 4 ಇದ್ರೂ ಎಷ್ಟೊತ್ತು ಬೇಕು ಗೊತ್ತಾ ಅಡುಗೆ ಮಾಡೋದಕ್ಕೆ, ಆಮೇಲೆ ಅದು ಏನಾಗಿತ್ತು ಅಂತ ಗೊತ್ತಿಲ್ಲ.
ಕ್ಲೀನ್ ಮಾಡ್ಸೋಣ ಮಾಡ್ಸೋಣ ಅಂತ ನೋಡ್ತಾ ಇದ್ವಿ, ಬಟ್ ಸುನಿ ಹೋಗ್ಬಿಟ್ಟು ಹಂಗೆ ಕೇಳ್ಕೊ ಬರೋಕೆ ಹೋದಾಗ ಅವರು ಏನೋ ಡಿಸ್ಕೌಂಟ್ ಆಫರ್ ಇತ್ತು, ಅದನ್ನು ಕೊಟ್ಟು ಬೇರೆನೇ ತಂದುಬಿಡೋಣ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದುಬಿಟ್ಟಿದ್ರು. ಪ್ಲ್ಯಾನ್ ಏನು ಮಾಡಿರಲಿಲ್ಲ, ನಾನು ಕ್ಲೀನ್ ಮಾಡ್ಸೋಣ ಅಂತ ಹೇಳಿದೆ, ಬಟ್ ಸುನಿನೇ ಹೋಗಿ ಎಕ್ಸ್ಚೇಂಜ್ ಆಫರಲ್ಲಿ ಇಸ್ಕೊಂಡು ಬಂದುಬಿಟ್ಟಿದ್ರು. ಇದು ಹಾಬು ಚೆನ್ನಾಗಿದೆ, ಒಂಥರ ಇಷ್ಟ ಆಯಿತು, ತುಂಬ ಬೇಗ ಫ್ಲೇಮ್ ಚೆನ್ನಾಗಿ ಉರಿಯುತ್ತೆ. ಆಮೇಲೆ ನೆಕ್ಸ್ಟ್ ಒಂದಾಗಿಂತ ಮನೆ ತೊಗೊಂಡ್ರೆ ನಾವು ಏನಂತೀರ ಅಲ್ಲಿ ಟೈಲ್ಸ್ನ ಕಟ್ ಮಾಡಿಸಿ ಅದರಲ್ಲಿ ಕೂಡ ಇದನ್ನ ಫಿಕ್ಸ್ ಮಾಡಿಸ್ಕೋಬೋದು ಆ ಥರದ್ದು. ಇದಕ್ಕಿಂತ ಈಗ ಹೊಸ್ತ ಆ ಥರದ್ದೆಲ್ಲ ಬಂದಿದೆ, ಬಟ್ ಸುನಿಗೇನು ಅದು ಇಷ್ಟ ಆಗಿಲ್ವಂತೆ. ಇದು ಮೇಲ್ಗಡೆ ಏನಂತೀರ ಅದು ಇಡ್ತಾರಲ್ಲ ಅದು ಬಂದುಬಿಟ್ಟು ಕಾಸ್ಟ್ ಐರಂದಿತ್ತು, ಹಾಗಾಗಿ ಚೆನ್ನಾಗಿದೆ ಆ್ಯಂಡ್ ಇದನ್ನೇ ತೊಗೊಳ್ಳೋಣ. ಅದು ಹತ್ತತ್ರಕ್ಕಿತ್ತಂತೆ ಪಾತ್ರೆ ಎಲ್ಲ, ಹತ್ತತ್ರಕ್ಕಿಡೋಕ್ಕೆ ಚೆನ್ನಾಗಿರಲ್ಲ. ಇನ್ನೊಂದು ಈಗ ಹೊಸ ಥರ ಬಂದಿದೆ ಗೊತ್ತಾ, ಹಿಂಗೆ ಮೇಲೆತ್ತಿ ಕ್ಲೀನ್ ಮಾಡೋಕ್ಕೆಲ್ಲ ಈಸಿ ಇರುತ್ತಲ್ಲ, ಅದು ಈಗ ಪ್ರೆಸ್ಟೀಜಲ್ಲಿ ಹೊಸ್ದಾಗಿ ಬಂದಿರೋದು ನ್ಯೂ ಡಿಸೈನು. ಇದು ಅದಕ್ಕಿಂತ ಹಿಂದೆ ಇರೋ ಡಿಸೈನ್ ಆಯಿತಾ, ಇದು ಮುಂಚೆನೇ ಬಂದಿದ್ದು. ಬಟ್ ಆ ಡಿಸೈನು ಅಷ್ಟು ಇಷ್ಟ ಆಗಿಲ್ಲ ಅಲ್ಲಿ ನೋಡಿದೆ ನನಗೆ, ಆಮೇಲೆ ಅದಕ್ಕೆ ಒಳ್ಳೆ ರಿವ್ಯೂಸು ಇಲ್ಲ ಅಂತ ಏನೋ ಅಂತಾಯಿದ್ರು. ನೀವು ತೊಗೊಂಡಿದ್ದೀರಾ ಅದನ್ನು ಹೇಳಿ ಹೇಗೆ ಅಂತ. ಬಟ್ ಇದು ನಾವು ಆಲ್ರೆಡಿ ಒಂದು ವಾರದಿಂದ ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ಆ್ಯಂಡ್ ಇಗ್ನಿಷನ್ ಅಷ್ಟೇ ಆಟೋಮೆಟಿಕ್ ಕೊಟ್ಟಿದ್ದಾರೆ, ಈ ಥರ ಸ್ವಿಚ್ ಥರದ್ದು ಹಾಕಿ ಇದು ಮಾಡ್ಕೊಬೋದು. ಎಲ್ಲ ಒಂಥರ ಫೀಚರ್ಸ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಉರಿ ಚೆನ್ನಾಗಿ ಉರಿಯುತ್ತೆ ಆ್ಯಂಡ್ ತುಂಬ ಸ್ಲಿಮ್ ಆಗಿದೆ, ಸ್ಲ್ಯಾಮ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಏನಾದರೂ ಪ್ಲ್ಯಾನ್ ಮಾಡ್ತಾರೆ ತೊಗೋಬೋದು, ಏನು ಗೊತ್ತಾ ಆಫರ್ ನಡೆಯುವಾಗ ತೊಗೊಳ್ಳಿ. ನಾವು ಹಳೆ ಸ್ಟವ್ ಕೊಟ್ಬಿಟ್ಟು ಅದ್ರ ಮೇಲೆ ಎಷ್ಟೋ ಕೊಟ್ಟು ತೊಗೊಂಡಿದ್ದು, ಪ್ರೈಸ್ ನಂಗೆ ನಿಜ ಗೊತ್ತಿಲ್ಲ. ಬೇಕಾದ್ರೆ ಸುನಿನ ಒಂದ್ಸತಿ ಕೇಳಿ ಹೇಳ್ತೀನಿ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ, ನಿಮ್ಗೆ ಏನಾದರೂ ಎಕ್ಸ್ಚೇಂಜ್ ಆಫರಲ್ಲಿ ಮೇಲೆ ಎಷ್ಟು ಕೊಟ್ಟು ನಾವು ಈ ಸ್ಟವ್ನ ತೊಗೊಂಡಿದ್ದು ಅಂತ. ಆ್ಯಂಡ್ ಪ್ರೆಸ್ಟೀಜ್ ಕಡೆಯಿಂದನೇ ಅವರೇ ತಂದು ಮನೆಗೆ ಡೆಲಿವರ್ ಕೊಟ್ಟರು, ಕೊಟ್ಬಿಟ್ಟು ಆ್ಯಂಡ್ ಯಾವ ಥರ ಕ್ಲೀನ್ ಮಾಡಬೇಕು ಹೇಗೆ ಮೇಂಟೈನ್ ಮಾಡಬೇಕಂತ ಎಲ್ಲ ಕೊಟ್ಟಿದ್ದರು. ಮೇಲ್ಗಡೆ ಗ್ಲಾಸ್ ಇದೆಯಲ್ಲ ಅದು 5 ಇಯರ್ಸ್ ವ್ಯಾರಂಟಿ ಇದೆ, ಏನಾದರೂ ಒಡೆದೋದ್ರು ಕೂಡ ವ್ಯಾರಂಟಿ ನಾವು ಕ್ಲೈಮ್ ಮಾಡ್ಕೋಬೋದು ಅಂತೆಲ್ಲ ಹೇಳ್ತಾಯಿದ್ರು. ಅಷ್ಟು ಈಸಿಯಾಗಿ ಅದು ಒಡೆದೋಗಲ್ಲ, ಅದಕ್ಕೆ ಅವರು ಆ ಥರ ಹೇಳಿರ್ತಾರೆ ಅಂತ ನನಗೆ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ. ಸೊ ಅದ್ರದ್ದು ಅವತ್ತೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಬಟ್ ವ್ಲಾಗೇ ಮಾಡಿರ್ಲಿಲ್ವಲ್ಲ ಆ್ಯಡ್ ಮಾಡೋಕ್ಕಾಗಿಲ್ಲ. ನಿನ್ನೆ ನಾನು ಬಿರಿಯಾನಿ ರೆಸಿಪಿ ತೋರಿಸಿದಾಗ ತುಂಬ ಜನ ಎಲ್ಲಿ ತೊಗೊಂಡಿದ್ದು ಸ್ವಾತಿ ತೋರಿಸಿಲ್ಲ ಹೇಳಿ ಹೇಳಿ ಅಂತ ಕೇಳ್ತಾಯಿದ್ರು, ಹಾಗಾಗಿ ತೋರಿಸೋಣ ಅಂದ್ಬಿಟ್ಟು ಇವತ್ತು ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹೀಗಿದೆ ನಮ್ಮನೆ ಹೊಸ ಸ್ಟವ್, ಪ್ರೆಸ್ಟೀಜ್ದಿದು. ವ್ಯಾರಂಟಿ ಕಾರ್ಡ್ ಕೊಡಿ ಅಲ್ಲಿ. ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು? ಇಲ್ಲಿ ಒಳಗೋದ್ರ ಹಾಲ್ಗಿ ಲುಕ್ಕಿ ಹೋಗಲ್ವಾ? ನೋಡಿ ಬಣ್ಣ ಇಕ್ಕೋದು ಇದೆ ಹೇಳಿದೆಲ್ಲ, ಕೂತ್ಕೋಬೇಕು ಹಿಂಗೆ ಒಳಗಡೆ ಅಷ್ಟೇ. ಹಿಂಗ್ ಕುಣಿಸಕ್ಕೋದ್ರೆ ಇಲ್ಲಿ ಗ್ಯಾಪ್ ಬರೀ ಆಗಲ್ಲ, ಹಿಂಗೆ ಕುಣಿಸ್ಬೇಕು. ಎರಡು ದೊಡ್ಡದು ಎರಡು ಮೀಡಿಯಮ್. ಎಲ್ಲದಕ್ಕೂ ಒಂದೇನಾ? ಅದಕ್ಕೆ ಟೈ ಟೇಪ್ ಹಾಕ್ಬಿಡು.
ಎಲ್ಲ ಆನ್ ಆಗುತ್ತಾ? ಒಂದು ಪ್ರೆಸ್ ಮಾಡಿದ್ರೆ ನಾಲ್ಕು ಬರುತ್ತೆ. ಯಾವ ತಿರುಗಿಸ್ತಾ ಅದ್ರ ಫ್ಲೇಮ್ ಬರುತ್ತೆ. ಒಟ್ನಲ್ಲಿ ಪ್ರೆಸ್ ಮಾಡಿದ್ರೆ ನಾಲ್ಕು ಬರುತ್ತೆ. ಏನ್ ಬೆನಿಫಿಟ್ ಅಂದ್ರೆ, ಇವಾಗ ಇದನ್ನ ಪ್ರೆಸ್ ಮಾಡಿದಾಗ ವರ್ಕ್ ಆಗಲ್ಲ ಅನ್ಕೊಳ್ಳಿ, ಇದನ್ನ ಪ್ರೆಸ್ ಮಾಡಿದ್ರೆ ಗ್ಯಾಸ್ ಆನ್ ಮಾಡ್ಕೋಬಹುದು. ಓಕೆ ಓಕೆ. ಅದಕ್ಕೆ ಅದಕ್ಕೆ ಮಾಡ್ಬಿಟ್ರೆ ಇವಾಗ ಇದಕ್ಕೆ ಇದರ ಇದು ವರ್ಕ್ ಆಗ್ತಲ್ಲ ನಿಮ್ಗೆ ಟೆಕ್ನಿಷಿಯನ್ ಆನ್ ಮಾಡ್ತೀರ, ಇದೇನ್ ಪ್ರೆಸ್ ಮಾಡಿದ್ರೆ ಬರುತ್ತೆ. ಓಕೆ, ನಿಮಗೆ ಬೆನಿಫಿಟ್ ಸುಮ್ನೆ ಪ್ರೆಸ್ ಮಾಡಿ ತಿಳಿಸಿ, ಪ್ರೆಸ್ ಮಾಡಿ ತಿಳಿಸಿ. ಹೈ ಫ್ಲೇಮ್ ಅಂದ್ರೆ ಮೇಲೆ ಇದೆ, ಹೈ ಫ್ಲೇಮ್ ನೋಡಿದ್ರಲ್ಲ ಯಾವ ತರ ಇದೆ ಅಂತ. ನಾ ಆದಷ್ಟು ನಿಮ್ಗೆ ತೋರಿಸಿದ್ದೀನಿ ಹೇಗಿತ್ತು ಸ್ಟವ್ ಅಂತ. ಇದೊಂದು ಪುಟಾಣಿ ವಿಡಿಯೋ, ಮಳೆ ಬರ್ತಾ ಇತ್ತು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಮ್ಮ ಹಳೆ ಮನೆ ಹತ್ರ ಅಂತೂ ಒಂದೇ ಒಂದು ಗಿಡ ಮರನೂ ಕಾಣಿಸ್ತಾ ಇರಲಿಲ್ಲ. ಇಲ್ಲಿ ಪರವಾಗಿಲ್ಲ, ಒಂದು ಸ್ವಲ್ಪ ಆದರೂ ಕಾಣಿಸುತ್ತೆ ಕಂಪೇರ್ ಮಾಡಿದ್ರೆ ಅಲ್ಲಿಗೆ. ಆ್ಯಂಡ್ ಕರೆಂಟ್ ತೆಗ್ದುಬಿಟ್ಟಿದ್ರು, ಈಗ ಏನಿಲ್ಲ, ಒಂಚೂರು ಮಳೆ ಸ್ಟಾರ್ಟ್ ಆಗಂಗಿಲ್ಲ ಕರೆಂಟ್ ತೆಗ್ದುಬಿಡ್ತಾರೆ. ಆ್ಯಂಡ್ ಪಾಪುರ್ತನಲ್ವ, ಹಾಗಾಗಿ ಮನೇಲಿ ಬಟ್ಟೆ ಎಲ್ಲ ಒಣಗಾಕಕ್ಕೆ ಹಾಕಿದ್ವಿ, ಅದನ್ನೆಲ್ಲ ಎತ್ತಿ ಒಳಗಡೆ ಇಟ್ಟಿರ್ತೀನಿ. ಈ ಥರ ಹ್ಯಾಂಗರ್ ತೊಗೊಂಡಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ, ಒಳಗೆ ಇಟ್ಕೋಬೋದು. ಆ್ಯಂಡ್ ಹೀಗಿತ್ತು ಒಂದು ಪುಟಾಣಿ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಬಲ್ಲ, ಬಾಯ್, ಲಾಟ್ಸ್ ಆಫ್ ಲವ್.